ವಾರಂಟಿ ಅವಧಿ ಮುಗಿದ ನಂತರ ಕೈಕೊಟ್ಟ ಲ್ಯಾಪ್ಟಾಪ್ ದುರಸ್ತಿಗೆ ನೆಪ ಹೇಳಿ ಹೆಚ್ಚಿನ ಹಣ ಕೇಳಿದ್ದ ಲೆನೋವೊ ಕಂಪನಿಯವರು ಕಂಪನಿಯ ಸೇವೆಯಲ್ಲಿನ ದೋಷ ಹಾಗೂ ನಿರ್ಲಕ್ಷ್ಯತೆ ಕಂಡು ಬಂದ ಹಿನ್ನೆಲೆಯಲ್ಲಿ ಲ್ಯಾಪ್ಟಾಪ್ ಗ್ರಾಹಕನೊಬ್ಬ ಜಿಲ್ಲಾ ಗ್ರಾಹಕ ನ್ಯಾಯಾಲಯದ ಬಳಿ ಹೋಗಿ ನ್ಯಾಯವನ್ನು ಹೂಡಿದ್ದರಿಂದ ಆತನಿಗೆ 8,000 ಪರಿಹಾರ ಮತ್ತು ಕನಿಷ್ಠ ಸೇವಾ ಶುಲ್ಕ ಪಡೆದು 30 ದಿನಗಳಲ್ಲಿ ಸರಿಪಡಿಸಿಕೊಡುವಂತೆ ಕೋರ್ಟ್ ಆದೇಶ ನೀಡಿದೆ 2017ರಲ್ಲಿ ಲೆನೋವೊ ವೈ 520 ಲ್ಯಾಪ್ಟಾಪ್ ಅನ್ನು ಸುಮಾರು 97,000 ರೂಪಾಯಿ ಖರೀದಿಸಿದ್ದರಿಂದ 2019ರ ನವೆಂಬರ್ ತಿಂಗಳಲ್ಲಿ ಲ್ಯಾಪ್ಟಾಪ್ ಕೆಲಸ ಮಾಡುವಾಗ ಕೈಕೊಟ್ಟಿದೆ 2 ವರ್ಷದ ವಾರಂಟಿ ಅವಧಿ ಮುಗಿದ ಕಾರಣ ಆನ್ಲೈನ್ ಕಂಪ್ಲೇಂಟ್ ಮೂಲಕ ಕಸ್ಟಮರ್ ನಂಬರ್ ಪಡೆದು ತಮ್ಮ ಲ್ಯಾಪ್ಟಾಪ್ ತೊಂದರೆ ತಿಳಿಸಿದ ಬಳಿಕ ಹುಬ್ಬಳ್ಳಿಯ ಕೆಂಗೇರಿ ರಸ್ತೆಯಲ್ಲಿದ್ದ ಲೆನೋವೊ ಸರ್ವಿಸ್ ಸೆಂಟರ್ಗೆ ರಿಪೇರಿ ಮಾಡಲು ಕೊಟ್ಟಿದ್ದರು ಆದರೆ ಸರ್ವಿಸ್ ಸೆಂಟರ್ ಅನ್ನು ನಾನಾ ಕಾರಣ ಹೇಳಿ ಲೆನೋವೊ ಕಂಪನಿಯಿಂದ ಹೊಸ ಮದರ್ ಬೋರ್ಡ್ ಕೊಳ್ಳಲು ಸುಮಾರು 43,000ಕ್ಕಿಂತ ಹೆಚ್ಚು ಮೊತ್ತದ ಕೊಟೇಶನ್ ಕಳಿಸಿದ್ದಾರೆ ಹೀಗಾಗಿ ವಿಕ್ರಮ್ ಧಾರವಾಡ ಗ್ರಾಹಕ ವೇದಿಕೆಗೆ ಮೊರೆ ಹೋಗಿ ನ್ಯಾಯವನ್ನ ಪಡೆದಿದ್ದಾರೆ ತಮ್ಮ ಸಮಸ್ಯೆ ಬಗ್ಗೆ ವಿಕ್ರಮ್ ತಾವೇ ವಾದ ಮಂಡಿಸಿದ್ದು ವಿಚಾರಣೆ ನಡೆಸಿದ ಗ್ರಾಹಕರ ವೇದಿಕೆ ಇವರಿಗೆ ಪರಿಹಾರ ಹಾಗೂ ಕನಿಷ್ಠ ಸೇವಾ ಶುಲ್ಕ ಪಡೆದು ಲ್ಯಾಪ್ಟಾಪ್ ಸರಿಪಡಿಸಿ ಕೊಡುವಂತೆ ಇದೇ ಫೆಬ್ರವರಿ 1ರಂದು ಆದೇಶ ನೀಡಿದ್ದು ಲೆನೋವೊ ಕಂಪನಿಯವರು ಲ್ಯಾಪ್ಟಾಪ್ ಅನ್ನು ಆದಷ್ಟು ಬೇಗ ಸರಿಪಡಿಸಿ ಕೊಡಬೇಕೆಂದು ವಿಕ್ರಮ್ ತಮ್ಮ ಅಳಲನ್ನ ತೋಡಿಕೊಂಡಿದ್ದಾರೆ ಏನು ಸರ್ ಆಕ್ಚುಲಿ ನಂದು ಲೆನೋವೊ ಲ್ಯಾಪ್ಟಾಪ್ ಪರ್ಚೇಸ್ ಮಾಡಿದ್ದಾರೆ 2017ರಾಗ 2019ರಾಗ ಬಂದದ್ದು ಸರ್ ಅದು ಆವಾಗ ವಾರಂಟಿ ಪೀರಿಯಡ್ ಮುಗಿದಿತ್ತು ಸೊ ಅದಕ್ಕೆ ನಾನು ಏನು ಮಾಡಿದೆ ಡೈರೆಕ್ಟಾಗಿ ಲೆನೋವೊದ್ದು ಆನ್ಲೈನ್ ಒಳಗೆ ಕಸ್ಟಮರ್ ಕೇರ್ ಜೊತೆ ಮಾತಾಡಿ ಅವ್ರ ಕೂಡ ಒಂದು ರಾಕೆಟ್ ನಂಬರ್ ತೊಗೊಂಡು ಲೆನೋವೊದ್ದು ಸರ್ವಿಸ್ ಸೆಂಟರ್ ಅದ ರೀ ಇಲ್ಲೇ ಕೆಂಗೇರಿ ಮೇನ್ ರೋಡು ಈಗ ಬಂದಾಗಿ ಸರ್ ಅದು ಇಲ್ಲಿಲ್ಲ ಅಲ್ಲಿಲ್ಲ ಇಲ್ಲ ಈಗ ಹೋಗಿ ನೋಡಿದಾಗ ಅವ್ರಿಗೆ ಹೋಗಿ ಏನು ಮಾಡಿದೆ ನಾನು ಲ್ಯಾಪ್ಟಾಪ್ ಕೊಟ್ಟಿರಿ ಅದನ್ನು ತೊಗೊಂಡ್ರವ್ರು ತೊಗೊಂಡು ಒಂದು 4 ದಿನ ಆದಮೇಲೆ ಒಂದು ಮೇಲ್ ಹಾಕಿದ್ರೆ ಏನಂತೇಳಿ ಇಲ್ಲ ನಿಮ್ಮದು ಲ್ಯಾಪ್ಟಾಪ್ ಹಿಂದೆ ಸ್ಕ್ರೂ ಮಿಸ್ ಆಗ್ಯಾವ ಮತ್ತು ಇದ್ದಂಥ ಸ್ಕ್ರೂನು ಒರಿಜಿನಲ್ ಲೆನೋವೊ ಸ್ಕ್ರೂ ಅಲ್ಲ ಡೂಪ್ಲಿಕೇಟ್ ಲೆನೋವೊ ಸ್ಕ್ರೂ ಮತ್ತು ನಾವು ಓಪನ್ ಮಾಡ್ಬೇಕಂತ ಭಾಳ ಪ್ರೆಷರ್ ಹಾಕಿ ಓಪನ್ ಮಾಡ್ಬೇಕು ಅದು ಮುರಿಯೋ ಚಾನ್ಸ್ ಐತಿ ಅದಕ್ಕೆ ನಿಮ್ಮ ಅಪ್ರೂವಲ್ ಬೇಕಂತ ನನಗೆ ಮೇಲೆ ಹಾಕಿದ್ರು ನನಗೆ ಡೌಟ್ ಬಂತು ಹಿಂಗೆ ಕೇಳಕತ್ತಾರ್ರು ಅಂತ ಅದಕ್ಕೆ ನಾನು ಮಾಡಿದೆ ಇಲ್ಲ ನೀವು ಅದು ಒರಿಜಿನಲ್ ಲೆನೋವೊ ಸ್ಕ್ರೂ ಯಾವುದು ಡೂಪ್ಲಿಕೇಟ್ ಲೆನೋವೊ ಸ್ಕ್ರೂ ಯಾವುದು ಅದ್ರ ಫೋಟೋ ಕಳಿಸ್ರಿ ಪ್ಲಸ್ ಎಲ್ಲೆಲ್ಲಿ ಹೋಲ್ ಎಲ್ಲೆಲ್ಲಿ ಸ್ಕ್ರೂ ಇಲ್ಲ ಅದ್ರ ಫೋಟೋ ಕಳಿಸ್ರಿ ಮತ್ತು ನೀವು ಎಲ್ಲಿ ಪ್ರೆಷರ್ ಹಾಕಿ ತೆಗೆದ್ರೆ ಇದು ಬೋರ್ಡ್ ಮುರಿತಂತಿರಲ್ಲ ಹಿಂದಿನ ಬೇಸ್ ಕವರ್ ಅದ್ರ ಫೋಟೋ ಕಳಿಸ್ರಿ ಅಂತ ಅಂದಿರಿ ನಾನು ಬಟ್ ಅವ್ರ ಕಡೆಯಿಂದ ಯಾವ ಫೋಟೋಗ್ರಾಫ್ಸು ಬರಲಿಲ್ಲ ಹೊಳ್ಳೆ ಅವ್ರ ಕಡೆಯಿಂದ ಏನು ಅದಕ್ಕೆ ಉತ್ತರನೂ ಬರಲಿಲ್ಲ ರೀ ಸಡನ್ನಾಗಿ ಒಂದು ಸ್ವಲ್ಪ ದಿನ ಬಿಟ್ಟು ಮತ್ತೆ ಏನು ಮಾಡ್ತಾರೆ ಮತ್ತೊಂದು ಮೇಲೆ ಹಾಕ್ತಾರೆ ಏನಂತೇಳಿ ನಿಮ್ಮ ಲ್ಯಾಪ್ಟಾಪ್ ಓಪನ್ ಮಾಡಿಬಿಟ್ಟೆ ನಾವು ಒಳಗೆಲ್ಲ ಆ್ಯಂಟಿನ ಕೇಬಲ್ಲು ಮತ್ತು ಸೌಂಡ್ ಕೇಬಲ್ಲು ಅವೆಲ್ಲ ಸ್ಪ್ರೆಡ್ ಆಗಿಬಿಟ್ಟವ ಯಾರೋ ಥರ್ಡ್ ಪಾರ್ಟಿ ಇದನ್ನು ಓಪನ್ ಮಾಡ್ಯಾರ ಮತ್ತು ಇದು ಪ್ರಾಬ್ಲಮ್ ಏನಾಗೈತೆ ಅಂತ ನಾವು ಡಯಾಗ್ನೋಸ್ ಮಾಡ್ಬೇಕಂದ್ರೆ ಮೊದಲು ಮದರ್ ಬೋರ್ಡ್ ರಿಪ್ಲೇಸ್ ಮಾಡ್ಬೇಕು ಅಂದ್ರಷ್ಟು ನಮಗೆ ಇದು ರಿಪೇರಿ ಮಾಡೋಕ್ಕೆ ಬರ್ತಿಲ್ಲ ಮಾಡೋಕ್ಕೆ ಬರೋದಿಲ್ಲ ನಿಮಗೆ ಬೇಕಂದ್ರೆ ನಾನು ಮದರ್ ಬೋರ್ಡ್ ಕೊಟೇಶನ್ ಕಳಿಸ್ತೀನಿ ಬೇಕನ್ನಂತ ಕೇಳಿದ್ರೆ ನನಗೆ ಅವ್ರ ಮೇಲ್ನಾಗ ಮತ್ತು ನಿರ್ವಾಯ ನಾನು ಹೂ ಅನ್ನಬೇಕಲ್ಲ ರೀ ಯಾಕಂದ್ರೆ ಅವ್ರಕ್ಕಾಗಿ ನಾನು ಆಲ್ರೆಡಿ ಕೊಟ್ಬಿಟ್ಟಿನಿ ಲ್ಯಾಪ್ಟಾಪ್ ಸರಿ ಆಯ್ತು ಬಿಡ್ರಿ ಕೊಟೇಶನ್ ಕಳಿಸು ಅಂತಂದೆ ಕೊಟೇಶನ್ ಕಳಿಸ ಸರ್ ಅವ್ರು ಎಷ್ಟು ರೀ 43,000 ಚಿಲ್ಲರೆ ನನಗೆ ಟೋಟಲಿ ಶಾಕ್ ಒಂದ ತಲೆಯಾಗ ಬಂದಿದ್ದು ಏನಂದ್ರೆ ರೀ 43,000 ರೂಪಾಯಿ ಕೊಟ್ಟು ಹೊಸ ಲ್ಯಾಪ್ಟಾಪ್ ಬಂದ್ಬಿಡ್ತೈತಿ 43,000 ರೂಪಾಯಿ ಕೊಟ್ಟು ರಿಪೇರಿ ಮಾಡ್ಸೋಕ್ಕೆ ಆಗೋದಿಲ್ಲ ಅಂದ್ರೆ ಯಾಕಂದ್ರೆ ಮದರ್ ಬೋರ್ಡ್ ರಿಪ್ಲೇಸ್ ಮಾಡಿದ್ದು ಅವ್ರು ಚೆಕ್ ಮಾಡ್ರಂತ ಅಂದ್ರೆ ಇನ್ನೂ ಇನ್ನೇನು ಎರರ್ ಆಗೈತಿ ಗೊತ್ತಿಲ್ಲ ಅಂದ್ರೆ ಒಂದು 60,000-70,000 ರೂಪಾಯಿ ಲೆಕ್ಕ ಇರೋದು ಅವ್ರ ಲೆಕ್ಕೇನು 70,000 ರೂಪಾಯಿ ಕೊಟ್ಟು ನೀನು ಲ್ಯಾಪ್ಟಾಪ್ ರಿಪೇರ್ ಮಾಡಿಸ್ಕೋ ಇಲ್ಲ ನಿನ್ನ ಲ್ಯಾಪ್ಟಾಪ್ ನೀವು ಹೊಳ್ಳಿ ಒಯ್ದುಬಿಡು ಬೇಡ ಅಂದ್ರೆ ನೀನು ಒಂದು 70,000 ರೂಪಾಯಿ ಪೇ ಮಾಡಿ ನಿಂದ ಲ್ಯಾಪ್ಟಾಪ್ ಹೊಳ್ಳಿ ಇನ್ನೊಂದು ಪರ್ಚೇಸ್ ಮಾಡೋನೋ ಲೆಕ್ಕಕ್ಕೆ ನನಗೆ ಹಿಡಿದು ಸರ್ ಅವರು ಹಿಂಗಾಗಿ ನನಗೆ ಪೂರ್ತಿ ಡೌಟ್ ಬಂದು ಏನು ಮಾಡಿದ್ರೆ ನಾನು ಸೀದಾ ಕನ್ಸ್ಯೂಮರ್ ಕೋರ್ಟಿಗೆ ಹೋದ್ರೆ ನಾನು ಡಿಸ್ಟ್ರಿಕ್ಟ್ ಕನ್ಸ್ಯೂಮರ್ ಕೋರ್ಟ್ ಧಾರವಾಡಕ್ಕೆ ಅಲ್ಲಿ ಹೋಗಿ ಅವರಿಗೆಲ್ಲ ಫಸ್ಟಿಗೆಲ್ಲ ನೋಟಿಸ್ ಎಲ್ಲ ಕಳಿಸಿದೆ ಏನೂ ರಿಪ್ಲೈ ಬರಲಿಲ್ಲ ಅಲ್ಲೋಗಿ ಕೇಸ್ ಲಾಜ್ ಮಾಡಿದೆ 1 ವರ್ಷ ಮಟ್ಟ ವಾದ ವಿವಾದಗಳನ್ನು ನಡೋದು ಈ ಕರೋನಾ ಆಗಿದ್ದಕ್ಕೆಲ್ಲ ಸ್ವಲ್ಪ ಸಮಸ್ಯೆನೂ ಆತದ ಕೇಸ್ಗಳೆಲ್ಲ ಬರೋದು ಕಡೆಗೆ ಫೆಬ್ರವರಿ 1ಕ್ಕೆ ಕನ್ಸ್ಯೂಮರ್ ಕೋರ್ಟ್ನ್ಯಾಗ ಜಜ್ಮೆಂಟ್ ಬಂತು ಸರ್ ಏನಂತೇಳಿ ಅಂದ್ರೆ ನಾನು 10,000 ರೂಪಾಯಿ ಕ್ಲೇಮ್ ಮಾಡಿದ್ದೆ ರೀ ಈ ಥರ ನನಗೆ ಕಂಪನ್ಸೇಷನ್ ನನ್ನ ಮತ್ತು ಕೋಟಿನ ಖರ್ಚು ನನ್ನ ಮೆಂಟಲಿ ಎಲ್ಲ ಪ್ರಾಬ್ಲಮ್ ಆಗಿದ್ದಕ್ಕೆ ಬಿಸ್ನೆಸ್ ಸ್ಟಾಪ್ ಆಗಿದ್ದಕ್ಕೆ ಅಂತೇಳಿ 8,000 ರೂಪಾಯಿ ಇದನ್ನು ಕೊಡ್ಬೇಕು ಕಂಪನ್ಸೇಷನ್ ಕೊಡ್ಬೇಕಂತ ಬಂತು ಮತ್ತು ಅಗದಿ ಮಿನಿಮಮ್ ಚಾರ್ಜ್ ಏನೈತಿ ಆ ಮಿನಿಮಮ್ ಚಾರ್ಜಸ್ ತೊಗೊಂಡ್ಬಿಟ್ಟು 30 ದಿನದ ಒಳಗಡೆ ಲ್ಯಾಪ್ಟಾಪ್ ರಿಪೇರ್ ಮಾಡಿ ನೀವು ಕನ್ಸ್ಯೂಮರ್ ಹ್ಯಾಂಡ್ ಓವರ್ ಮಾಡ್ಬೇಕಂತೇಳಿ ಗದಗ ಧಾರವಾಡ ಡಿಸ್ಟಿಕ್ ಕನ್ಸ್ಯೂಮರ್ ಫೋರಮ್ ಜಜ್ಮೆಂಟ್ ಕೊಡ್ತಾರ ಇಷ್ಟು ನಡೆದಂಥ ಘಟನೆ ಸರ್ ಇನ್ನೂ ಕ್ಲಿಯರ್ ಆಗಿಲ್ಲ ಸರ್ ಈಗ ಅದು ಯಾಕಂದ್ರೆ ಏನು ಸರ್ ಅದು ಆರ್ಡರ್ ಕಾಪಿ ಬಂದು ಒಂದು ಈಗ ನೋಡಿರಿ ನಿನ್ನೆ ಹೋಗಿದ್ದೆ ಸರ್ ನಾನು 12ನೇ ತಾರೀಕಿಗೆ 12ನೇ ತಾರೀಕಿಗೆ ಹೋಗಿ ಅಲ್ಲಿ ನೋಡೋಕೆ ಹೋಗ್ತೀನಿ ಅದು ಬಂದ ಆಗಿಬಿಟ್ಟಿತಿ ರೀ ಯಾವುದು ಹೈಪರ್ ಇನ್ಫಾರ್ಮೆಟಿಸಿನ ಲೆನೋವೊ ಸರ್ವಿಸ್ ಸೆಂಟರ್ ಇತ್ತಲ್ಲ ಬಂದ್ ಮಾಡಿಬಿಟ್ರ ಮತ್ತು ನಾನು ಕಸ್ಟಮರ್ ಕೇರ್ ಕಾಲ್ ಮಾಡಿ ಮತ್ತೆ ಅಲ್ಲಿ ಇನ್ನೊಂದು ಸರ್ವಿಸ್ ಸೆಂಟರ್ ಐತೆ ಅಂತ ಕೇಳಿದೆ ಕೇಳೋಣ ಏನಂದ್ರವರು ಇಲ್ಲ ಇಲ್ಲಿ ಚಮ್ನೂರು ಜ್ಯುವೆಲರ್ಸ್ ಹಿಂದ್ಗಡೆ ಇನ್ನೊಂದೈತಿ ಶ್ರೀಸೈ ಟೆಕ್ನಾಲಜೀಸ್ ಅಂತೇಳಿ ಅಲ್ಲಿ ಹೋಗ್ರಿ ಅಂತಂದ್ರು ಅವರು
ಅಲ್ಲಿ ಹೋಗಿ ಭೇಟಿ ಆದ್ರೆ ಅವ್ರು ಇದು ಆರ್ಡರ್ ಕಾಪಿ ತೊಳಕತ್ತಾ ಇರಲ್ಲ ಮತ್ತು ಅದು ಮ್ಯಾಕ್ ಕವರಿಂಗ್ ಲೆಟರ್ ಕೊಟ್ಟಿದ್ದೇನೆ ಹಚ್ಚಿ ಈ ಥರ ಆರ್ಡರ್ ಆಗಿತ್ತುಪ್ಪ ಮತ್ತು ಇದರಿಂದ ಕನ್ಸ್ಯೂಮರ್ ಕೋರ್ಟಿಂದ ಇದನ್ನು ನೀವು ನೋಡಿಕೊಂಡು ಆದಷ್ಟು ಬೇಗ ನಾನು ರಿಪೇರ್ ಮಾಡಿಕೊಡ್ರಿ, ಯಾಕಂದ್ರೆ ನನಗೆ ಬಿಸ್ನೆಸ್ ಎಲ್ಲ ಲಾಸ್ ಆಗಿತ್ತಂದು ಪ್ರಾಬ್ಲಮ್ ಆಗುತ್ತೆ, ಬೇಗ ಮಾಡಿಕೊಡ್ರಿ ಅಂತ ಲೆಟ್ರ್ ಕೊಡೋಕೆ ತೊಗೊಳ್ಳೇ ಇಲ್ಲ ಅವರು. ಕಡೆಗೆ ಅವ್ರು ES M ನಾಗರಾಜ್ ಅಂತ ಯಾರ ಅವ್ರು ಫೋನ್ ಮಾಡಿ ಏನಂತಾರೆ, ಇಲ್ಲ ಅವ್ರು ತೊಗೊಳಂಗಿಲ್ಲ ರೀ, ನಮಗೆ ನೀವು ಮೇಲ್ ಹಾಕಿರಿ, ಮೇಲ್ ಕಳಿಸ್ರಿ ಅಂದ್ಕೊಳ್ಳಿ, ಮತ್ತು ಮನೆಗೆ ಹೋಗಿ ಎಲ್ಲ ಅವ್ರ ಮೇಲ್ ಐ ಡಿ ತೊಗೊಂಡು ಇದೆಲ್ಲ ಕಾಪಿ ಸ್ಕ್ಯಾನ್ ಮಾಡಿ ಅವ್ರಿಗೆ ಮೇಲ್ ಮಾಡಿ ಸರ್. ನಾನು ಇನ್ನೂ ಯಾವಾಗ ರಿಪೇರ್ ಆಗುತ್ತೆ ನೋಡ್ಬೇಕು ರೀ. ಕೋರ್ಟ್ ಆರ್ಡರ್ ಪ್ರಕಾರ ಸಿಸ್ಟಮ್ ಎಲ್ಲೈತಿ ಗೊತ್ತಿಲ್ಲ ಸರ್, ಅದು ಯಾಕಂದ್ರೆ ಹೈಫರ್ ಇಂಪಾರ್ಟೆಂಟ್ ಬಂದ್ ಆಗ್ಬಿಟ್ಟಿರೋದು.